2024 IPL ಕ್ರಿಕೆಟ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ರದರ್ಶನ ವಿಚಾರ ಮುಂದಿಟ್ಕೊಂಡು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕುರಿತಾಗಿ ಕೀಳು ಮಟ್ಟದ ಪೋಸ್ಟ್ ಮಾಡಲಾಗಿದೆ. ಕಿಡಿಗೇಡಿಗಳು ಮಾಡಿದಂತಹ ಈ ಒಂದು ಕೆಲಸ ಈಗ ಸಾಕಷ್ಟು ವೈರಲ್ ಆಗಿದೆ. ಈಗಾಗಲೇ ಈ ಕುರಿತಾಗಿ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಆ ಕಿಡಿಗೇಡಿ ಪೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ಪೇಜನ್ನು ಕ್ರಿಯೇಟ್ ಮಾಡಿದ್ದಾನೆ. ಆ ಮೂಲಕವಾಗಿ ಮತ್ತೊಮ್ಮೆ ನಟ ದರ್ಶನ್ ಅವರ ಹೆಸರು ವಿವಾದದಲ್ಲಿ ಸಿಲುಕಿಕೊಂಡಂತೆ ಆಗಿದೆ. ಇದರ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೂ ಒಂದು ರೀತಿ ಕೆಟ್ಟ ಹೆಸರು ಬರುವಂತೆ ಈ ಒಂದು ವಿವಾದ ಮಾರ್ಪಾಡಾಗ್ತಾ ಇದೆ. ಸದ್ಯ ಈ ಒಂದು ಕೃತ್ಯಕ್ಕೆ ವ್ಯಾಪಕವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಲಿ IPL ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕಳಪೆ ಪ್ರದರ್ಶನಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಅನ್ನುವಂತೆ ಈ ಒಂದು ಪೋಸ್ಟನ್ನು ಮಾಡಲಾಗಿದೆ. ಆ ಒಂದು ಪೋಸ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ ಆತನದು ಎಂತಹ ಕೀಳು ಮನಸ್ಥಿತಿ ಅಂತ. RCB ತಂಡದಲ್ಲಿ ಉತ್ತಮ ಆಟಗಾರರು ಇರದೇ ಇರಬಹುದು ಅಥವಾ ಉತ್ತಮ ಪ್ರದರ್ಶನ ನೀಡದೇ ಇರಬಹುದು, ಪ್ರತಿ ವರ್ಷವೂ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಸಾಕಷ್ಟು ನಿರೀಕ್ಷೆ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲುತ್ತೆ ಅಂತ. ಆದರೆ ಈವರೆಗೆ ಯಾವುದೇ ಆ ರೀತಿಯಾದಂತಹ ಭರವಸೆಯನ್ನು ಮೂಡಿಸುವಂತಹ ಪ್ರದರ್ಶನ ತಂಡದಿಂದ ಬಂದಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ಮ್ಯಾಚನ್ನು ಒಂದು ತಂಡ ಗೆಲ್ಲುತ್ತೆ ಸೋಲುತ್ತೆ ಇದು ಸ್ವಾಭಾವಿಕ ವಿಚಾರ. ಆಟದಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಇದ್ದಿದ್ದೆ. ಆದರೆ ಎಲ್ಲಿಯ IPL ಮ್ಯಾಚ್, ಎಲ್ಲಿಯ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಅವ್ರಿಗೂ ಇದಕ್ಕೂ ಯಾವ ರೀತಿಯ ಸಂಬಂಧ? ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬರನ್ನು ಅವಹೇಳನ ಮಾಡೋದು ಅಂತ ಹೇಳಿದ್ರೆ ಬಹಳ ಸುಲಭದ ಕೆಲಸ ಅನ್ನುವಂತೆ ಆಗಿದೆ. ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಇಲ್ಲದೆ ಇರುವಂಥದ್ದು ಅಥವಾ ಕಾನೂನು ಇಲ್ಲದೆ ಇರುವಂಥದ್ದು ಕೆಲವರು ಇದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಬೇಕಾಬಿಟ್ಟಿಯಾಗಿ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ. ಕೇವಲ ಇದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿದ್ರೆ ಸಾಕು ಅಲ್ಲಿ ನೆಗೆಟಿವ್ ಅಂಶಗಳೇ ಹೆಚ್ಚಿನದಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವರಂತೂ ಲೈವ್ನಲ್ಲೇ ಬಂದು ಬೇಕಾಬಿಟ್ಟಿಯಾಗಿ ಮಾತನಾಡೋದು, ಕೆಟ್ಟ ಭಾಷೆಯನ್ನು ಬಳಸೋದು, ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಟಾರ್ಗೆಟ್ ಆಗ್ತಾ ಇರುವಂಥವರು ಸೆಲೆಬ್ರಿಟಿಗಳೇ. ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಈಗಿನ ಜಗತ್ತಿನಲ್ಲಿ ಸೇಫು ಅಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಯಾವುದೇ ಒಬ್ಬ ನಟಿ ಅಥವಾ ಯಾವುದೇ ಒಬ್ಬ ಹೆಣ್ಣುಮಗು ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕೆಟ್ಟ ರೀತಿಯಲ್ಲಿ ಕಮೆಂಟ್ಗಳನ್ನು ಮಾಡೋದು ಅಥವಾ ಆ ಫೋಟೋವನ್ನು ಇಟ್ಕೊಂಡು ಮತ್ತೊಂದು ಅಕೌಂಟಲ್ಲಿ ಹೋಗಿ ಬೇರೆ ರೀತಿಯಲ್ಲಿ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡೋದು, ಅದಕ್ಕೆ ಬೇರೆ ಬೇರೆ ಲೈನ್ಗಳನ್ನು ತುಂಬೋದು, ಈ ರೀತಿಯಾದಂತಹ ಕೆಲಸಗಳು ಹೆಚ್ಚಾಗ್ತಾ ಇದೆ. ಪ್ರಸ್ತುತ ಈ ಒಂದು ಘಟನೆಯ ಬಗ್ಗೆ ಹೇಳೋದಾದರೆ, ಆತ ಏನೋ ಪೋಸ್ಟ್ ಮಾಡಿ ಅಕೌಂಟನ್ನು ಡಿಲೀಟ್ ಮಾಡಿದ್ನೋ ಅಥವಾ ಬೇರೆ ಯಾವುದೋ ಹೆಸರಿಗೆ ಬದಲಾಯಿಸ್ಕೊಂಡೋ ಗೊತ್ತಿಲ್ಲ. ಆದರೆ ಪರಿಣಾಮವನ್ನು ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಹ ಎದುರಿಸಬೇಕಾಗಿದೆ. ಮತ್ತೊಂದು ಕಡೆ ಫ್ಯಾನ್ ವಾರ್ಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೂ ಇದು ಸಹಜವಾಗಿಯೇ ಬೇಸರ ತರಿಸುವಂತಹ ಕೆಲಸ. ಅವರೂ ಕೂಡ ಈಗ ಕೆಂಡ ಮಂಡಲವಾಗಿದ್ದಾರೆ. ಈಗಾಗಲೇ ಈ ಬಗ್ಗೆ ದೂರನ್ನು ನೀಡುವ ಬಗ್ಗೆ ಪ್ರಸ್ತಾಪ ಆಗಿದೆ. ಮತ್ತೊಂದು ಕಡೆ ಆ ಒಂದು ಪೋಸ್ಟನ್ನು ಮಾಡಿರೋದು ಗಜಪಡೆ ಅನ್ನುವ ಹೆಸರಿನಲ್ಲಿ. ಹೀಗಾಗಿ ಇದರಲ್ಲಿ ನಟ ದರ್ಶನ್ ಅವರ ಹೆಸರು ಕೂಡ ಬಂದಿದೆ. ಆತ ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿಕೊಂಡು ಆ ಒಂದು ಪೋಸ್ಟನ್ನು ಮಾಡಿದ್ದಾನೆ. ಹೀಗಾಗಿ ನಟ ದರ್ಶನ್ ಅವರಿಗೂ ಸಹ ಇದು ಬೇಸರವನ್ನು ತರಿಸಿದೆ. ಈ ಬಗ್ಗೆ ಈಗಾಗಲೇ ಅವರು ತಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷರ ಜೊತೆಗೆ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ. ಈಗಾಗಲೇ ಕನ್ನಡ ಚಿತ್ರರಂಗ ಹಾಗೆ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ಸಾಕಷ್ಟು ದಿನಗಳಾದರೂ ಸಹ ಇಂದಿಗೂ ಆ ಒಂದು ನೋವನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಪೋಸ್ಟ್ಗಳನ್ನು ಮಾಡಿದ್ರೆ ಆತನದ್ದು ಎಂತಹ ಕೀಳು ಮನಸ್ಥಿತಿ ಇರಬಹುದು? ಇನ್ನು ವೈಯಕ್ತಿಕವಾಗಿ ನೋಡೋದಾದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ನಿಂದಿಸಲೇಬೇಕು ಅನ್ನುವಂತಹ ರೀತಿಯಲ್ಲಿ ಪೋಸ್ಟನ್ನು ಮಾಡಲಾಗಿದೆ. ಆ ಒಂದು ಕೆಲಸಕ್ಕೆ ಆತ RCB ಮ್ಯಾಚನ್ನು ನೆಪ ಮಾಡ್ಕೊಂಡಿದ್ದಾನಷ್ಟೇ. ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ರೀತಿಯ ನಿಂದನೆಯನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಆದರೆ ಸಮಾಜದಲ್ಲಿ ಸಾಕಷ್ಟು ಮಹಿಳೆಯರು ಈ ರೀತಿಯಾಗಿ ನಿಂದನೆಯನ್ನು ಎದುರಿಸ್ತಿದ್ದಾರೆ. ದೇಶದಲ್ಲಿ ಇಷ್ಟೊಂದೆಲ್ಲ ಪ್ರಗತಿ ಆಗ್ತಾ ಇದ್ರೂ, ನಾಗರಿಕತೆಯಲ್ಲಿ ಪ್ರಗತಿ ಆಗ್ತಾ ಇದ್ರೂ, ಕೆಲವೊಂದಷ್ಟು ಜನಕ್ಕೆ ಮಾತ್ರ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಕೇವಲ ಗಂಡನನ್ನು ಕಳೆದುಕೊಂಡ್ರು ಅನ್ನುವ ಕಾರಣಕ್ಕೆ ಅವರು ಬದುಕಲೇಬಾರದು ಅನ್ನುವಷ್ಟರ ಮಟ್ಟಿಗೆ ಕೀಳು ಮಟ್ಟದಲ್ಲಿ ನಿಂದನೆಯನ್ನು ಮಾಡುವಂತಹ ಜನ ಇನ್ನೂ ಸಹ ನಮ್ಮ ನಡುವೆ ಇದ್ದಾರೆ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ.